ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಎರಡು ರೀತಿಯ ಬೀಡ್ಸ್ ಅನ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ವಿತೌಟ್ ಟೆಸಲ್ಸ್ ಡಿಸೈನು, ಸಿಂಪಲ್ ಆಗಿ ಬಾರ್ಡರ್ ಡಿಸೈನ್ಸ್. ಯಾರೆಲ್ಲ ಇಷ್ಟಪಡ್ತೀರೋ ಖಂಡಿತ ಈ ಡಿಸೈನ್ನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ನಾನು ಆರೇಳೆ ಸಿಲ್ಕ್ ಥ್ರೆಡ್ ದಾರನ ತಗೊಂಡಿದ್ದೀನಿ. ಹಾಗೆ 10.075 mm ಕ್ರೋಷನ ಯೂಸ್ ಮಾಡ್ತಿದ್ದೀನಿ. ಇದು ಬರೀ 2 ಸ್ಟೆಪ್ಸ್ ಅಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗತ್ತೆ. ಒಂದು ಯೂನಿಕ್ ಆಗಿರೋ, ಎಲಿಗೆಂಟ್ ಆಗಿರೋ ಡಿಸೈನ್ ಬರುತ್ತೆ. ಯಾರೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಪ್ಲೇಬ್ಯಾಕ್ ಸ್ಪೀಡ್ಗೆ ಹೋಗಿ ಸ್ಪೀಡನ್ನು ಕಮ್ಮಿ ಮಾಡ್ಕೊಂಡು ನೋಡಿ. ಹಾಗೆ ನಾನು ಏನು ಹೇಳ್ತಾ ಇರ್ತೀನಿ ಅದನ್ನೇ ಫಾಲೋ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ನೋಡಿ ನನ್ನ ವಿಡಿಯೋ ಈ ರೀತಿಯಾಗಿ ಕ್ರೋಷನ ಬಟ್ಟೆ ಒಳಗೆ ಸೇರಿಸಿ ಈ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಗಲ್ ಚೈನ್ ಎಷ್ಟು ಗ್ಯಾಪ್ ಬಿಟ್ಟುತ್ತೋ ಅಷ್ಟು ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಚೈನ್ ಹಾಕೊಂಡು ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಸ್ಟ್ರೈಟ್ ಆಗಿಟ್ಟು ಮತ್ತೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಈ ಬೇಸ್ ಲೈನ್ ಪೂರ್ತಿ ಸ್ಯಾರಿಗೇನಿದೆ, ಸ್ಯಾರಿ ಪೂರ್ತಿ ಬೇಸ್ ಲೈನ್ನ ಒಂದು ಚೈನ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಒಂದು ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಈ ರೀತಿಯಾಗಿ ನೀಟಾಗಿ ನಾವು ಹಾಕ್ಕೊಳ್ತಾ ಫುಲ್ ಬೇಸ್ ಲೈನ್ ಒಂದು ಸಿಂಗಲ್ ಚೈನು ಲಾಕು, ಒಂದು ಸಿಂಗಲ್ ಚೈನ್ ಲಾಕ್ ಹಾಕ್ಕೊಳ್ತಾ ನಾವು ಬೇಸ್ ಲೈನ್ ಪೂರ್ತಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಬೇಸ್ ಲೈನ್ ಇಲ್ದಿರಾನೇ ಹಾಕ್ಬೋದು, ಬಟ್ ಅನೀಕ್ವಲ್ ಆಗಿ ಬರತ್ತೆ ಅಂದ್ಬಿಟ್ಟು ನಾನು ಈ ಸಿಂಗಲ್ ಚೈನ್ ಬೇಸ್ ಲೈನ್ನ ಹಾಕ್ಕೊಳ್ತಾ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನು ಬೇಸ್ ಲೈನ್ ಪೂರ್ತಿ ಒಂದು ಚೈನು ಲಾಕ್ ಮಾಡ್ಕೊಳ್ತಾ ಎಂಡಿಂಗಲ್ಲಿ ನಾವು ಈ ರೀತಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಬೇಸ್ ಲೈನು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಇಲ್ಲಿ ಏನು ಲಾಕ್ ಮಾಡಿದ್ದೀನಿ ನೋಡಿ, ಅಲ್ಲಿಗೇನೆ ಕ್ರೋಷನ ಸೇರಿಸಿ ಈ ಥ್ರೆಡ್ಡನ್ನು ನಾನು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಏನು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದಾದ್ಮೇಲೆ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ಈ ರೀತಿಯಾದ ಒಂದು ವೀಟ್ ಬೀಡ್, ಇದು ಸ್ಮಾಲ್ ಸೈಜ್ ವೀಟ್ ಬೀಡನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬಿಗ್ ಸೈಜ್ ವೀಟ್ ಬೀಡನ್ನು ಸಹ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಹಾಕ್ಬೋದು, ಬಟ್ ನಾನು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತೀನಿ. ಹೀಗೆ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡಿದಾದ್ಮೇಲೆ ಈಗ ನೋಡ್ಕೊಡಿ, ಕ್ರೋಷಾ ಮೇಲಿಂದ ಥ್ರೆಡನ್ನು ತಗೊಂಡು 1, 2 ಸಿಂಗಲ್ ಚೈನ್ಸನ್ನು ಸ್ಕಿಪ್ ಮಾಡಿ ಈ ಥರ್ಡ್ ಸಿಂಗಲ್ ಕ್ರೋಷಾ ಏನಿದೆ ಅಲ್ಲಿಗೆ ಕ್ರೋಷನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ನಾನು ಇದೆಷ್ಟುದ್ದ ಬರುತ್ತೋ ಅಷ್ಟುದ್ದಕ್ಕೆ ಒಂದು ಸ್ಲ್ಯಾಂಟಿಂಗ್ ಆಗಿ ನಾನು ಒಂದು ಹೀಗೆ ಡಬಲ್ ಕ್ರೋಷನ ಮಾಡಿಕೊಂಡೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೇಸ್ ಲೈನ್ ಇಲ್ದಿರೋ ಸಹ ಈ ಡಿಸೈನ್ನ ಹಾಕೋಬಹುದು, ಬಟ್ ನಿಮಗೆ ಅನೀಕ್ವಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಬೇಸ್ ಲೈನ್ನ ಹಾಕ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಬೀಡನ್ನು ಲಾಕ್ ಮಾಡಿದೀರಾ ಡೈರೆಕ್ಟಾಗಿ ಈ ಏನು ನಾನು ಒಂದು ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೆ ಅದಕ್ಕೆಲ್ಲ ಈ ರೀತಿಯಾಗಿ ನೀಟಾಗಿ ನಾನು ಸಿಂಗಲ್ ಕ್ರೋಷಸ್ ಹಾಕ್ಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 1, 2, 3, 4 ಇನ್ನೂ ಒಂದು ಸಹ ಆಗುತ್ತೆ. ನಾನು ಟೋಟಲಿ 5 ಸಿಂಗಲ್ ಕ್ರೋಷಸ್ನ ಹಾಕ್ಕೊಂಡು ಈ ಬೇಸ್ ಲೈನ್ ಏನಿದೆ ಅದ್ರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಡಿಸೈನ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸೇಮ್ ಪ್ಲೇಸ್ಗೇನೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲಿಂದ ಕಂಬ ತಗೊಂಡಿದ್ನೋ ಆ ಸಿಂಗಲ್ ಚೈನ್ಗೇನೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನ್. ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಅಂದರೆ, ನೆಕ್ಸ್ಟ್ ಬ್ಲಾಕ್ ಏನಿದೆ, ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಅಲ್ಲಿಗೊಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಬೀಡನ್ನ ಆಡ್ ಮಾಡಿದ ಆದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ರೋಷಿಯಾ ಮೇಲಿಂದ ಥ್ರೆಡ್ನ ತಗೊಂಡು 1-2 ಬ್ಲಾಕ್ಸ್ ಅನ್ನ ಸ್ಕಿಪ್ ಮಾಡಿ ಈ ಥರ್ಡ್ ಸಿಂಗಲ್ ಕ್ರೋಷೆ ಏನಿದೆ ಅಲ್ಲಿಗೆ ನಾನು ಒಂದು ಈ ರೀತಿಯಾಗಿ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. 2 ಬ್ಲಾಕ್ಸ್ ಅನ್ನ ಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಒಂದು ಡಬಲ್ ಕ್ರೋಷನ ಮಾಡ್ಕೊಂಡು ಇದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇಸ್ಗೆ ನೀವು ಯಾವ ತರ ಬೀಡ್ ಬೇಕಂದ್ರೂ ಆಡ್ ಮಾಡ್ಕೋಬಹುದು. ಬೀಡನ್ನ ಆಡ್ ಮಾಡಿ ಇಲ್ಲಿ ಏನು ಕಂಬ ಇದೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ 5 ಸಿಂಗಲ್ ಕ್ರೋಷಸ್ ಹಾಕೊಂಡಿದ್ದೆ. ನೆಕ್ಸ್ಟ್ ಸಹ ನಾನು 5 ಸಿಂಗಲ್ ಕ್ರೋಷಸ್ ಹಾಕೊಂಡು ಇದನ್ನ ಸಹ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿ ಬೇಗ ಬೇಗ ಮುಗಿಯುತ್ತೆ ಡಿಸೈನ್, ಡಿಫ್ರೆಂಟ್ ಆಗೂ ಇದೆ. ಅದಕ್ಕೋಸ್ಕರ ನನಗೆ ಥಾಟ್ ಬಂದಿದ ತಕ್ಷಣ ಈ ಡಿಸೈನ್ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಈ ಡಿಸೈನ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೇಮ್ ಬ್ಲಾಕ್ ಏನಿದೆ ಅಲ್ಲಿಗೇನೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲ್ ಆಗಿ ಕ್ಯೂಟ್ ಆಗೊಂದು ಡಿಸೈನ್ ರೆಡಿ ಆಗತ್ತೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಗಂದ್ರೆ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬ್ಲಾಕ್ಗೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು 2 ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3rd ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಡ್ ಎಷ್ಟಿರುತ್ತೋ ಅಷ್ಟುದ್ದ ಎಲ್ಲ ಯೂನಿಫಾರ್ಮ್ ಆಗಿ ಬರೋ ತರ ಮಾಡ್ಕೋಬೇಕು. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಈ ಏನು ಕಂಬ ಹಾಕೊಂಡಿದೀವಿ ಅದಕ್ಕೆ ನಾವು ಈ ರೀತಿಯಾಗಿ 5 ಸಿಂಗಲ್ ಕ್ರೋಷಸ್ ಹಾಕೊಳ್ತಾ ಫುಲ್ ಡಿಸೈನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಬಂದಿದೆ ಡಿಸೈನು. ನಾನು ಲಾಸ್ಟ್ ಅಲ್ಲಿ ಹೇಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಡಬಲ್ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಇದೇನಿದೆ, ಇವನ್ನೆರಡನ್ನ ಗ್ಲೂ ಹಾಕಿ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ. ನಾನು ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ ಈ ರೀತಿಯಾಗಿ ಬರುತ್ತೆ ಅಂತ ಡಿಸೈನು. ಡೈರೆಕ್ಟ್ ಆಗಿ ತಲೆಗೆ ಹೊಳ್ದಾಗ ಈ ಡಿಸೈನ್ನ ಹಾಗೆ ಟ್ರೈ ಮಾಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆಗಿ ಕ್ಯೂಟ್ ಆಗಿ ಇದನ್ನ ಬಾರ್ಡರ್ ಡಿಸೈನ್ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ವೆರೈಟಿ ಆಗೂ ಇದೆ. ನೀವೂ ತಪ್ಪದೆ ಈ ಡಿಸೈನ್ನ ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ. ಪುಟ್ ಆರ್ಚ್ ಸ್ಕ್ವೇರ್ ಶೇಪ್ ಅಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಡಿಸೈನು. ಫ್ರೆಂಡ್ಸ್, ನೀವು ಈ ಡಿಸೈನ್ನ ನಿಮ್ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಡಿಸೈನ್ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನಷ್ಟು ಶೇರ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.